ಹಾಯ್ ಸ್ನೇಹಿತರೆ ಆರ್ಜಿ ಟಿವಿ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾಲ್ಕು ಪೆನ್ಷನ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಕೇಂದ್ರ ಸರ್ಕಾರವು ಈ ನಾಲ್ಕು ಪೆನ್ಷನ್ ಸ್ಕೀಮ್ ನ ಜಾರಿಗೆ ತಂದಿರೋದು ಯಾರು ತುಂಬಾ ಬಡವರು ಇರ್ತಾರಲ್ವಾ ಅವ್ರಿಗೂ ಕೂಡ ಪೆನ್ಷನ್ ಸಿಗ್ಬೇಕು ಎನ್ನುವ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರವು ಈ ನಾಲ್ಕು ಪೆನ್ಷನ್ ಸ್ಕೀಮ್ ನ ಜಾರಿಗೆ ತಂದಿದ್ದಾರೆ ಈ ನಾಲ್ಕು ಪೆನ್ಷನ್ ಸ್ಕೀಮ್ ಯಾವುವು ಎಂದರೆ ಪ್ರಧಾನ ಮಂತ್ರಿ ಶಂಯೋಗ್ ಮಾನ್ ಧನ್ ಯೋಜನಾ ಪ್ರಧಾನ ಮಂತ್ರಿ ಕರ್ಮ ಯೋಗ್ ಮಾನ್ ಧನ್ ಯೋಜನಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅಟಲ್ ಪೆನ್ಷನ್ ಯೋಜನಾ ಈ ನಾಲ್ಕು ಯೋಜನೆಗಳನ್ನು ಕೇಂದ್ರ ಸರ್ಕಾರವು ಜಾರಿಗೆ ತಂದಿರದು ಹಾಗಾದರೆ ಈ ನಾಲ್ಕು ಸ್ಕೀಮ್ ಗಳಿಗೆ ಯಾರೆಲ್ಲ ಜಾಯಿನ್ ಆಗ್ಬಹುದು ಅದಕ್ಕೆ ಲಿಮಿಟ್ ಎಷ್ಟಿದೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಈ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ ಹೌದು ಸ್ನೇಹಿತರೆ ಈ ನಾಲ್ಕು ಸ್ಕೀಮ್ ಸ್ಕೀಮ್ಗಳಲ್ಲಿ ನಿಮ್ಗೆ ಅರವತ್ತು ವರ್ಷ ಕಂಪ್ಲೀಟ್ ಆದ್ಮೇಲೆ ಪ್ರತಿ ತಿಂಗಳು ಪೆನ್ಷನ್ ಸಿಗುತ್ತೆ ಹಾಗಾದರೆ ಈ ನಾಲ್ಕು ಪೆನ್ಷನ್ ಸ್ಕೀಮ್ ಗೆ ಯಾರೆಲ್ಲ ಜಾಯಿನ್ ಆಗ್ಬಹುದು ಪ್ರಧಾನ ಮಂತ್ರಿ ಶ್ರಮ ಯೋಗ್ ಮಾನ್ ಧನ್ ಯೋಜನೆಗಾದ್ರೆ ಅನ್ಆರ್ಗನೈಸ್ಡ್ ವರ್ಕರ್ಸ್ ಜಾಯಿನ್ ಆಗ್ಬಹುದು ಅಂದ್ರೆ ಅಸಂಘಟಿತ ವಲಯದ ಕಾರ್ಮಿಕರೆಲ್ಲರೂ ಕೂಡ ಈ ಸ್ಕೀಮ್ ಗೆ ಜಾಯಿನ್ ಆಗ್ಬಹುದು ಅಂದ್ರೆ ಯಾರ್ಯಾರು ಕಾರ್ಮಿಕರು ಇರ್ತಾರಲ್ವಾ ಆ ಎಲ್ಲಾ ಕಾರ್ಮಿಕರು ಕೂಡ ಈ ಸ್ಕೀಮ್ ಗೆ ಜಾಯಿನ್ ಆಗ್ಬಹುದು ಮತ್ತೆ ಸೆಕೆಂಡ್ ವನ್ನು ಪ್ರಧಾನ ಮಂತ್ರಿ ಕರ್ಮಯೋಗ್ ಮಾನ್ಧನ್ ಯೋಜನೆಗಾದ್ರೆ ರೀಟೇಲ್ ಟ್ರೇಡರ್ಸ್ ಮತ್ತು ಸ್ಮಾಲ್ ಶಾಪ್ ಕೀಪರ್ಸ್ ಜಾಯಿನ್ ಆಗ್ಬಹುದು ಅಂದ್ರೆ ಯಾರ್ದಾರ್ದು ಚಿಕ್ಕ ಚಿಕ್ ಶಾಪ್ಸ್ ಚಿಕ್ಕ ಚಿಕ್ಕ ಅಂಗಡಿ ಇರುತ್ತಲ್ವಾ ಅಂತವ್ರೆಲ್ಲರೂ ಕೂಡ ಈ ಸ್ಕೀಮ್ ಗೆ ಜಾಯಿನ್ ಆಗ್ಬಹುದು ಮತ್ತೆ ಮೂರನೇದಾಗಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಈ ಸ್ಕೀಮ್ ಗೆ ರೈತರು ಮಾತ್ರ ಜಾಯಿನ್ ಆಗ್ಬೇಕು ರೈತರಿಗೆ ಅರವತ್ತು ವರ್ಷ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೂ ಕೂಡ ಪ್ರತಿ ತಿಂಗಳು ಪೆನ್ಷನ್ ಬರುತ್ತೆ ನಾಲ್ಕನೇದಾಗಿ ಅಟಲ್ ಪೆನ್ಷನ್ ಯೋಜನಾ ಈ ಯೋಜನೆಗೆ ಎಲ್ಲರೂ ಜಾಯಿನ್ ಆಗ್ಬಹುದು ಅಂದ್ರೆ ನಿಮ್ಮ ಇನ್ಕಮ್ ಲೆವೆಲ್ ಬಿಲೋ ಫಿಫ್ಟೀನ್ ತೌಸಂಡ್ ಇರ್ಬೇಕು ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಒಳಗಿದ್ರೆ ನಿಮ್ಮ ಇನ್ಕಮ್ ಲೆವೆಲ್ ಅಂತವರೆಲ್ಲರೂ ಕೂಡ ಈ ಸ್ಕೀಮ್ ಗೆ ಜಾಯಿನ್ ಹಾಗಾದ್ರೆ ಈ ಮೂರು ಸ್ಕೀಮ್ ಗೆ ಜಾಯಿನ್ ಆಗೋದಕ್ಕೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕಂದ್ರೆ ಮಿನಿಮಮ್ ಹದಿನೆಂಟ್ ವರ್ಷ ಕಂಪ್ಲೀಟ್ ಆಗಿರ್ಬೇಕು ಮ್ಯಾಕ್ಸಿಮಮ್ ನಲವತ್ತು ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಈ ಪೆನ್ಷನ್ ಸ್ಕೀಮ್ ಗಳಿಗೆ ಜಾಯಿನ್ ಆಗ್ಬಹುದು ಅಂದ್ರೆ ನಿಮ್ಗೆ ನಲವತ್ತು ವರ್ಷ ಕಂಪ್ಲೀಟ್ ಆಗಿ ಒಂದ್ ದಿನ ಎಷ್ಟ್ರಾ ಆಗಿದ್ರು ಕೂಡ ಈ ಸ್ಕೀಮ್ ಗಳಿಗೆ ನೀವು ಜಾಯಿನ್ ಆಗುವುದಕ್ಕಾಗುವುದಿಲ್ಲ ಯಾಕಂದ್ರೆ ಇದು ಈ ನಾಲ್ಕು ಸ್ಕೀಮ್ ಗೆ ಏಜ್ ಲಿಮಿಟ್ ನಲ್ವತ್ತು ವರ್ಷ ಮಾತ್ರ ಗವರ್ಮೆಂಟ್ ಅನೌನ್ಸ್ ಮಾಡಿರೋದು ಹಾಗಾಗಿ ನಲ್ವತ್ ವರ್ಷದ ಒಳಗೆ ನೀವು ಈ ಸ್ಕೀಮ್ ಗಳಿಗೆ ಜಾಯಿನ್ ಆಗ್ಬಹುದು ಮತ್ತೆ ನಿಮ್ಗೆ ಎಷ್ಟು ಪೆನ್ಷನ್ ಬರುತ್ತೆ ಈ ನಾಲ್ಕು ಸ್ಕೀಮ್ ಗಳಲ್ಲಿ ನಿಮ್ಗೆ ಎಷ್ಟೆಷ್ಟು ಪೆನ್ಷನ್ ಬರುತ್ತೆ ಅಂದ್ರೆ ಪ್ರಧಾನ ಮಂತ್ರಿ ಶ್ರಮ ಮಾನ್ಧನ್ ಯೋಜನೆ ಪ್ರಧಾನ ಮಂತ್ರಿ ಕರ್ಮ ಮಾನ್ಧನ್ ಯೋಜನೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಈ ಮೂರು ಗಳಲ್ಲಿ ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಅಂದ್ರೆ ಯಾರ್ಯಾರು ಈ ಸ್ಕೀಮ್ ಗಳಿಗೆ ಜಾಯಿನ್ ಆಗಿರ್ತೀರಲ್ವಾ ಆ ಅಕೌಂಟ್ ಹೋಲ್ಡರ್ ಗೆ ಅರವತ್ತು ವರ್ಷ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ ಇನ್ ಕೇಸ್ ಆ ಅಕೌಂಟ್ ಹೋಲ್ಡರ್ ಅರವತ್ತು ವರ್ಷಕ್ಕಿಂತ ಮುಂಚೆನೆ ಇನ್ ಕೇಸ್ ಡೆತ್ ಆದ್ರೆ ಆಗ ಆ ಅಕೌಂಟ್ ಹೋಲ್ಡರ್ ವೈಫ್ ಇರ್ತಾರಲ್ವಾ ಅವ್ರ ವೈಫ್ ಬೇಕಾದ್ರೆ ರಿಮೇನಿಂಗ್ ಪ್ರೀಮಿಯಂ ಪೇ ಮಾಡಿ ಅಕೌಂಟ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಅವ್ರಿಗೆ ಅರವತ್ ವರ್ಷ ಬಂದ್ಮೇಲೆ ಬೇಕಾದ್ರೆ ಪೆನ್ಶನ್ ತಗೊಂಬೋದು ಅಥವಾ ಆ ಅಕೌಂಟ್ ಹೋಲ್ಡರ್ ವೈಫ್ ಗೆ ಏನಾದ್ರು ಈ ಸ್ಕೀಮ್ ಗಳಲ್ಲಿ ಕಂಟಿನ್ಯೂ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವರು ಅಕೌಂಟ್ ನ ಕ್ವಿಟ್ ಮಾಡಿ ಅವ್ರು ಏನ್ ಡೆಪಾಸಿಟ್ ಮಾಡಿರ್ತಾರಲ್ವಾ ಆ ಅಮೌಂಟ್ ಗೆ ಅದೇನು ಇಂಟ್ರೆಸ್ಟ್ ಅಮೌಂಟ್ ಬರುತ್ತೋ ಅದ್ ಸೇರಿಸ್ಬಿಟ್ಟು ಆ ಅಕೌಂಟ್ ಹೋಲ್ಡರ್ ವೈಫ್ ಗೆ ಕೊಡ್ತಾರೆ ನಂತರ ಅಕೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಅಕೌಂಟ್ ಹೋಲ್ಡರ್ ಅರವತ್ತು ವರ್ಷ ಕಂಪ್ಲೀಟ್ ಆಗಿದೆ ಅವರು ಅರವತ್ ವರ್ಷ ಆದ್ಮೇಲೆ ಪೆನ್ಶನ್ ಕೂಡ ತಗೊಂಡಿದ್ದಾರೆ ಆಮೇಲೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಆಗ ಆ ಅಕೌಂಟ್ ಹೋಲ್ಡರ್ ವೈಫ್ ಇರ್ತಾರಲ್ವಾ ಅವ್ರಿಗೂ ಕೂಡ ಸಾವಿರದ ಐನೂರು ರೂಪಾಯಿ ಪೆನ್ಶನ್ ಬರುತ್ತೆ ಪ್ರತಿ ತಿಂಗಳು ಆ ಅಕೌಂಟ್ ಹೋಲ್ಡರ್ ವೈಫ್ ಬದುಕಿರೋವರೆಗೂ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿ ಅಂತ ಪೆನ್ಶನ್ ಬರ್ತಿರುತ್ತೆ ಹಸ್ಬೆಂಡ್ ವೈಫ್ ಇಬ್ರು ಕೂಡ ಈ ಸ್ಕೀಮ್ ಗೆ ಜಾಯಿನ್ ಆಗ್ಬೋದು ಆಗ ಹಸ್ಬೆಂಡ್ ಗೆ ಮೂರ್ ಸಾವಿರ ರೂಪಾಯಿ ಪೆನ್ಶನ್ ಬರುತ್ತೆ ಅರ್ವತ್ ವರ್ಷ ಕಂಪ್ಲೀಟ್ ಆದ್ಮೇಲೆ ವೈಫ್ಗೂ ಕೂಡ ಅರವತ್ ವರ್ಷ ಕಂಪ್ಲೀಟ್ ಆದ್ಮೇಲೆ ಮೂರ್ ಸಾವಿರ ರೂಪಾಯಿ ಪೆನ್ಶನ್ ಬರುತ್ತೆ ಹಾಗಾಗಿ ಹಸ್ಬೆಂಡ್ ವೈಫ್ ಇಬ್ರು ಕೂಡ ಈ ಸ್ಕೀಮ್ ಗಳಿಗೆ ಜಾಯಿನ್ ಆಗ್ಬಹುದು ಓಕೆ ಈ ಮೂರು ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ ಈಗ ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಪೆನ್ಶನ್ ಎಷ್ಟು ಬರುತ್ತೆ ನೋಡೋಣ ನೋಡಿ ಈ ಸ್ಕೀಮ್ ಅಲ್ಲಿ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ನಾಲ್ಕ ಸಾವಿರ ರೂಪಾಯಿ ಐದ ಸಾವಿರ ರೂಪಾಯಿ ಪೆನ್ಶನ್ ಬರುತ್ತೆ ಇದರಲ್ಲಿ ನೀವು ಯಾವ್ದಾದ್ರೂ ಒಂದ್ ಸೆಲೆಕ್ಟ್ ಮಾಡ್ಕೊಬೇಕು ಫಾರ್ ಎಕ್ಸಾಂಪಲ್ ನಿಮ್ಗೆ ಐದ್ ಸಾವಿರ ರೂಪಾಯಿ ಪೆನ್ಶನ್ ಬೇಕು ಪ್ರತಿ ತಿಂಗಳು ಅಂದ್ರೆ ನೀವು ಐದ್ ಸಾವಿರ ರೂಪಾಯಿ ಪೆನ್ಶನ್ ಸೆಲೆಕ್ಟ್ ಮಾಡ್ಕೊಬಹುದು ನಿಮ್ಗೆ ಅರವತ್ ವರ್ಷ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಪ್ರತಿ ತಿಂಗಳು ಐದ್ ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ ಈ ಅಲ್ಲಿ ನಾಮಿನಿ ಕೂಡ ಫೆಸಿಲಿಟಿ ಇದೆ ಅಂದ್ರೆ ನೀವು ಒಂದ್ ಸಾವಿರ ರೂಪಾಯಿ ಪೆನ್ಶನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ನಾಮಿನಿಗೆ ಒಂದ್ ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಸಿಗುತ್ತೆ ಅಥವಾ ಎರಡ್ ಸಾವಿರ ರೂಪಾಯಿ ಪೆನ್ಶನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ನಾಮಿನಿಗೆ ಮೂರ್ ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಸಿಗುತ್ತೆ ಅಥವಾ ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಐದ್ ಲಕ್ಷದ ಹತ್ತ್ ಸಾವಿರ ರೂಪಾಯಿ ಸಿಗುತ್ತೆ ಅಥವಾ ನಾಲ್ಕ್ ಸಾವಿರ ರೂಪಾಯಿ ಪೆನ್ಶನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಆರ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಸಿಗುತ್ತೆ ಅಥವಾ ಐದ್ ಸಾವಿರ ರೂಪಾಯಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಂಟ್ ಲಕ್ಷದ ಐವತ್ ಸಾವಿರ ರೂಪಾಯಿ ನಿಮ್ಮ ನಾಮಿನಿಗೆ ಸಿಗುತ್ತೆ ಆದ್ರೆ ಈ ಅಮೌಂಟ್ ನಾಮಿನಿಗೆ ಯಾವಾಗ ಸಿಗುತ್ತೆ ಅಂದ್ರೆ ಯಾರು ಈ ಅಟಲ್ ಪೆನ್ಷನ್ ಯೋಜನೆಗೆ ಜಾಯಿನ್ ಆಗಿರ್ತಾರೆ ಆ ಅಕೌಂಟ್ ಗೆ ಅರವತ್ ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅವ್ರು ಅರವತ್ ವರ್ಷದವರೆಗೂ ಪ್ರೀಮಿಯಂ ಪೇ ಮಾಡಿರ್ಬೇಕು ಕರೆಕ್ಟ್ ಆಗಿ ಆಮೇಲೆ ಆ ಅಕೌಂಟ್ ಗೆ ಅರವತ್ ವರ್ಷ ಕಂಪ್ಲೀಟ್ ಆಗಿದೆ ಅವರು ಐದ್ ಸಾವಿರ ರೂಪಾಯಿ ಪೆನ್ಷನ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅರವತ್ ವರ್ಷ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಐದ್ ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ ಐದ್ ಸಾವಿರ ರೂಪಾಯಿ ಪೆನ್ಷನ್ ತಗೊಂಡಿದರೆ ಆಮೇಲೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಡೆತ್ ಆದ್ರೆ ಆಗ ಆ ಅಕೌಂಟ್ ಹೋಲ್ಡರ್ ನಾಮಿನಿಗೆ ಎಂಟ್ ಲಕ್ಷದ ಐವತ್ ಸಾವಿರ ರೂಪಾಯಿ ಸಿಗುತ್ತೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಅರವತ್ತು ವರ್ಷಕ್ಕಿಂತ ಮುಂಚೆನೆ ಡೆತ್ ಆದ್ರೆ ಆಗ ಅವರ ನಾಮಿನಿಗೆ ಎಂಟ್ ಲಕ್ಷದ ಐವತ್ ಸಾವಿರ ರೂಪಾಯಿ ಸಿಗುವುದಿಲ್ಲ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ ಅಕೌಂಟ್ ಹೋಲ್ಡರ್ ಗೆ ಅರವತ್ ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅವ್ರ ಪೆನ್ಷನ್ ತಗೊಂಡಿರ್ಬೇಕು ಅವಾಗ ಮಾತ್ರ ಅಕೌಂಟ್ ಹೋಲ್ಡರ್ ನಾಮಿನಿಗೆ ಈ ಎಂಟ್ ಲಕ್ಷದ ಐವತ್ ಸಾವಿರ ರೂಪಾಯಿ ಸಿಗುತ್ತೆ ಓಕೆ ಈ ನಾಲ್ಕು ಸ್ಕೀಮ್ ಗೆ ನೀವು ಎಷ್ಟೆಷ್ಟು ಪ್ರೀಮಿಯಂ ಪೇ ಮಾಡ್ಬೇಕು ಪ್ರಧಾನ ಮಂತ್ರಿ ಶ್ರಮಯೋಗ್ ಮಾನ್ಧನ್ ಯೋಜನೆ ಕರ್ಮಯೋಗ್ ಮಾನ್ ಯೋಜನೆ ಕಿಸಾನ್ ಮಾನ್ಧನ್ ಯೋಜನೆ ಈ ಮೂರು ಸ್ಕೀಮ್ ಗೆ ಸೇಮ್ ಇರುತ್ತೆ ಪ್ರೀಮಿಯಂ ಪೇ ಮಾಡುವುದು ಫಾರ್ ಎಕ್ಸಾಂಪಲ್ ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಆದ್ರೆ ನೀವು ಐವತ್ತೈದು ರೂಪಾಯಿ ಮಾತ್ರ ಪೇ ಮಾಡಬೇಕು ಸೆಂಟ್ರಲ್ ಗವರ್ನಮೆಂಟ್ ಕೂಡ ಐವತ್ತೈದು ರೂಪಾಯಿ ಪೇ ಮಾಡುತ್ತೆ ಟೋಟಲಿ ನಿಮ್ಮ ಅಕೌಂಟ್ ಗೆ ಪ್ರತಿ ತಿಂಗಳು ನೂರ ಆಡ್ ಆಗ್ತಿರುತ್ತೆ ಈ ತರ ನೀವು ಎಷ್ಟು ವರ್ಷ ಪೇ ಮಾಡಬೇಕಂದ್ರೆ ನಿಮ್ಗೆ ಅರವತ್ತು ವರ್ಷ ಬರೋವರೆಗೂ ನೀವು ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಅಂತ ಪೇ ಮಾಡ್ತಿರ್ಬೇಕು ಅಥವಾ ನಿಮ್ಮ ವಯಸ್ಸು ನಲವತ್ತು ವರ್ಷ ಆದ್ರೆ ನೀವು ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಪೇ ಮಾಡಬೇಕು ಸೆಂಟ್ರಲ್ ಗವರ್ನಮೆಂಟ್ ಕೂಡ ಇನ್ನೂರು ರೂಪಾಯಿ ಪೇ ಮಾಡುತ್ತೆ ಟೋಟಲಿ ನಿಮ್ಮ ಅಕೌಂಟ್ ಗೆ ಪ್ರತಿ ತಿಂಗಳು ನಾನೂರು ರೂಪಾಯಿ ಆಡ್ ಆಗ್ತಿರುತ್ತೆ ನಿಮ್ಗೆ ಅರವತ್ ವರ್ಷ ಕಂಪ್ಲೀಟ್ ಆದ್ಮೇಲೆ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಬರ್ತಿರತ್ತೆ ನೀವು ಇಬ್ರು ಕಾರ್ಮಿಕರು ಇದ್ದೀರಾ ಹಸ್ಬೆಂಡ್ ವೈಫ್ ಅಂದ್ರೆ ನೀವು ಇಬ್ರು ಕೂಡ ಈ ಸ್ಕೀಮ್ ಗೆ ಜಾಯಿನ್ ಆಗಿ ನಿಮ್ಗೆ ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ನಿಮ್ಮ ವೈಫ್ಗೂ ಕೂಡ ಮೂರ್ ಸಾವಿರ ರೂಪಾಯಿ ಪೆನ್ಶನ್ ಬರುತ್ತೆ ಅಥವಾ ನೀವು ರೈತರ ಇದ್ದೀರಾ ನೀವು ಕೂಡ ಹಸ್ಬೆಂಡ್ ವೈಫ್ ಇಬ್ರು ಜೈನ್ ಆಗಿ ನಿಮಗೂ ಕೂಡ ಅರವತ್ತು ವರ್ಷ ಕಂಪ್ಲೀಟ್ ಆದ್ಮೇಲೆ ಹಸ್ಬೆಂಡ್ ವೈಫ್ ಇಬ್ರಿಗೂ ಕೂಡ ಪೆನ್ಷನ್ ಬರುತ್ತೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ತುಂಬಾ ಕಡಿಮೆ ಅಮೌಂಟ್ ಇದೆ ಪ್ರೀಮಿಯಂ ಪೇ ಮಾಡುವುದು ಹಾಗಾಗಿ ಯಾರ್ಯಾರು ಎಲಿಜಿಬಲ್ ಇರ್ದಿರಾ ಅವರೆಲ್ಲರೂ ಕೂಡ ಈ ಸ್ಕೀಮ್ ಗೆ ಜಾಯಿನ್ ಆಗಿ ಓಕೆ ಈಗ ಅಟಲ್ ಪೆನ್ಷನ್ ಯೋಜನೆಗೆ ಎಷ್ಟು ಪ್ರೀಮಿಯಂ ಪೇ ಮಾಡ್ಬೇಕು ಸಪೋಸ್ ನಿಮ್ಗೆ ಸಾವಿರ ರೂಪಾಯಿ ಪೆನ್ಶನ್ ಬೇಕು ಅನ್ಕೊಂತೀರಾ ಪ್ರತಿ ತಿಂಗಳು ನಿಮ್ಮ ವಯಸ್ಸು ಹದಿನೆಂಟು ವರ್ಷ ಆಗಿದ್ರೆ ನೀವು ಪ್ರತಿ ತಿಂಗಳು ನಲವತ್ತೆರಡು ರೂಪಾಯಿ ಪೇ ಮಾಡ್ಬೇಕಾಗುತ್ತೆ ಅಥವಾ ಎರಡ್ ಸಾವಿರ ರೂಪಾಯಿ ಪೆನ್ಷನ್ ಬೇಕು ನನಗೆ ಪ್ರತಿ ತಿಂಗಳು ಅಂದ್ಕೊಂಡ್ರೆ ಎಂಬತ್ನಾಲ್ಕ ರೂಪಾಯಿ ಪೇ ಮಾಡ್ಬೇಕು ಅಥವಾ ನನಗೆ ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಬೇಕು ಅನ್ಕೊಂತೀರಾ ಆಗ ನೀವು ಪ್ರತಿ ತಿಂಗಳು ನೂರ ಇಪ್ಪತ್ತಾರು ರೂಪಾಯಿ ಪೇ ಮಾಡ್ಬೇಕು ಅಥವಾ ನನಗೆ ನಾಲ್ಕ್ ಸಾವಿರ ರೂಪಾಯಿ ಪೆನ್ಷನ್ ಬೇಕು ಪ್ರತಿ ತಿಂಗಳು ಅನ್ಕೊಂತೀರಾ ಆಗ ನೀವು ಪ್ರತಿ ತಿಂಗಳು ನೂರ ಅರವತ್ತೆಂಟು ರೂಪಾಯಿ ಪೇ ಮಾಡ್ಬೇಕು ಅಥವಾ ನಂಗೆ ಐದ್ ಸಾವಿರ ರೂಪಾಯಿ ಪೆನ್ಷನ್ ಬೇಕು ಅಂತ ತಿಳ್ಕೊತೀರಾ ಹಾಗ ನೀವು ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿ ಪ್ರೀಮಿಯಂ ಪೇ ಮಾಡ್ಬೇಕಾಗುತ್ತೆ ಇದು ಹದಿನೆಂಟು ವರ್ಷದವ್ರಿಗೆ ಈ ಚಾರ್ಟಲ್ ನೋಡಿ ಹದಿನೆಂಟರಿಂದ ನಲ್ವತ್ ವರ್ಷದ ಒಳಗೆ ಎಷ್ಟೆಷ್ಟು ಪ್ರೀಮಿಯಂ ಪೇ ಮಾಡ್ಬೇಕು ಅಂತ ಈ ಚಾಟಲ್ ಕೊಟ್ಟಿರ್ತೀವಿ ನೀವು ಅಷ್ಟು ಪ್ರೀಮಿಯಂ ಪೇ ಮಾಡ್ಬೇಕಾಗುತ್ತೆ ಅಥವಾ ನಿಮ್ಮ ವಯಸ್ಸಿನ ನಲ್ವತ್ ವರ್ಷ ಆದ್ರೆ ನಿಮ್ಗೆ ಸಾವಿರ ರೂಪಾಯಿ ಪೆನ್ಷನ್ ಬೇಕಂದ್ರೆ ಇನ್ನೂರ ತೊಂಬತ್ತೊಂದು ರೂಪಾಯಿ ಪೇ ಮಾಡ್ಬೇಕು ಎರಡ್ ಸಾವಿರ ರೂಪಾಯಿಗೆ ಐನೂರ ಎಂಬತ್ತೆರಡು ರೂಪಾಯಿ ಪೇ ಮಾಡ್ಬೇಕು ಮೂರ್ ಸಾವಿರ ರೂಪಾಯಿ ಪೆನ್ಷನ್ಗೆ ಎಂಟ್ನೂರ ಎಪ್ಪತ್ ಮೂರು ರೂಪಾಯಿ ಪೇ ಮಾಡ್ಬೇಕು ನಾಲ್ಕ್ ಸಾವಿರ ರೂಪಾಯಿ ಗೆ ಸಾವಿರದ ನೂರ ಅರ್ವತ್ನಾಲ್ಕು ರೂಪಾಯಿ ಪೇ ಮಾಡ್ಬೇಕು ಐದ್ ಸಾವಿರ ರೂಪಾಯಿ ಪೆನ್ಶನ್ ಗೆ ಸಾವಿರದ ನಾನೂರ ನಾಲ್ಕು ರೂಪಾಯಿ ಪ್ರೀಮಿಯಂ ಪೇ ಮಾಡ್ಬೇಕು ಓಕೆ ನಿಮ್ಗೆ ಅರವತ್ ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ಎಷ್ಟು ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಷ್ಟ ಅಮೌಂಟ್ ಬರುತ್ತೆ ಇದಕ್ಕೂ ಕೂಡ ನೀವು ಹಸ್ಬೆಂಡ್ ವೈಫ್ ಇಬ್ರು ಜಾಯಿನ್ ಆಗಬಹುದು ಈಗ ಹಸ್ಬೆಂಡ್ ಕೂಡ ಜಾಯಿನ್ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಅರವತ್ತು ವರ್ಷ ಕಂಪ್ಲೀಟ್ ಆದ್ಮೇಲೆ ಐದು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ವೈಫ್ ಕೂಡ ಜಾಯಿನ್ ಆಗಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಅರವತ್ತು ವರ್ಷ ಕಂಪ್ಲೀಟ್ ಆದ್ಮೇಲೆ ಐದ್ ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಪ್ರತಿ ತಿಂಗಳು ಹಸ್ಬೆಂಡ್ ವೈಫ್ ಇಬ್ರಿಗೂ ಸೇರಿ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಬರುತ್ತೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಅಟಲ್ ಪೆನ್ಷನ್ ಯೋಜನೆಗೆ ಜಾಯಿನ್ ಆಗಿ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಅರವತ್ತು ವರ್ಷದವರೆಗೂ ಬದುಕಿದ್ದಾರೆ ಪೆನ್ಷನ್ ಅಮೌಂಟ್ ಕೂಡ ತೆಗೆದುಕೊಳ್ತಿದ್ದಾರೆ ಅಂದ್ರೆ ಇನ್ ಕೇಸ್ ಆಮೇಲೆ ಆ ಅಕೌಂಟ್ ಹೋಲ್ಡರ್ ಡೆತ್ ಅವ್ರ ನಾಮಿನಿಗೆ ಎಂಟು ಲಕ್ಷದ ಐವತ್ ಸಾವಿರ ರೂಪಾಯಿ ಕೂಡ ಸಿಗುತ್ತೆ ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಬೇಡಿ ಯಾರ್ಯಾರು ಎಲಿಜಿಬಲ್ ಇರ್ತೀರಾ ಅವರೆಲ್ಲರೂ ಕೂಡ ಅಟಲ್ ಪೆನ್ಷನ್ ಯೋಜನೆಗೆ ಜಾಯಿನ್ ಆಗಿ ಹಾಗಾದ್ರೆ ಈ ನಾಲ್ಕು ಸ್ಕೀಮ್ ಗೆ ನೀವು ಎಲ್ಲಿ ಜಾಯಿನ್ ಆಗ್ಬಹುದು ಪ್ರಧಾನ ಮಂತ್ರಿ ಶ್ರಮಯೋಗ ಮಾನ್ಧನ್ ಯೋಜನೆ ಕರ್ಮಯೋಗ್ ಮಾನ್ಧನ ಯೋಜನೆ ಕಿಸಾನ್ ಮಾನ್ಧನ ಯೋಜನೆ ಮತ್ತೆ ಅಟಲ್ ಪೆನ್ಷನ್ ಯೋಜನೆ ಈ ನಾಲ್ಕು ಸ್ಕೀಮ್ ಗೆ ನೀವೇ ಓನ್ ಆಗಿ ಆನ್ಲೈನ್ ಅಲ್ಲಿ ಜಾಯಿನ್ ಆಗ್ಬೋದು ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬಹುದು ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಏನು ಅದ್ ನನಗೆ ಗೊತ್ತಾಗ್ತಿಲ್ಲ ಆನ್ಲೈನ್ ನಲ್ಲಿ ಯಾವ ತರ ಫಿಲ್ ಅಪ್ ಮಾಡ್ಬೇಕು ಅಪ್ಲಿಕೇಶನ್ ಅನ್ನು ಅಂತ ಅಂತ ಅಂದ್ಕೊಂಡ್ರೆ ನಿಮ್ ಹತ್ರದಲ್ಲಿರುವಂತಹ ಸಿ ಎಸ್ ಸಿ ಸೆಂಟರ್ಸ್ ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಹತ್ರ ಹೋದ್ರೆ ನಾನ್ ತರ ಪ್ರಧಾನ ಮಂತ್ರಿ ಶ್ರಮಯೋಗ್ ಮಾನ್ಧನ್ ಯೋಜನೆಗೆ ಜಾಯಿನ್ ಆಗ್ಬೇಕು ಅಂದ್ಕೊಂಡಿದೀನಿ ನನಗೆ ಆ ಅಪ್ಲಿಕೇಶನ್ ಅಪ್ ಮಾಡ್ಕೊಡಿ ಅಂದ್ರೆ ಅವರು ನಿಮ್ಮ ಡೀಟೇಲ್ಸ್ ತಗೊಂಡು ಅಪ್ ಮಾಡ್ಕೊಡ್ತಾರೆ ಅದಕ್ಕೆ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ ಮೊಬೈಲ್ ನಂಬರ್ ಬೇಕು ಮತ್ತೆ ನಿಮ್ಮ ನಾಮಿನಿ ಡೀಟೇಲ್ಸ್ ಕೊಟ್ರೆ ನೀವು ಯಾವ ಸ್ಕೀಮ್ ಗೆ ಜಾಯಿನ್ ಆಗ್ಬೇಕು ಅಂದ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಅವ್ರು ನಿಮ್ಗೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಕೊಡ್ತಾರೆ ಮತ್ತೆ ಅಟಲ್ ಪೆನ್ಷನ್ ಯೋಜನೆಗಾದ್ರೆ ನೀವು ಪೋಸ್ಟ್ ಆಫೀಸ್ ನಲ್ಲಾದ್ರೂ ಜಾಯಿನ್ ಆಗ್ಬಹುದು ಅಥವಾ ಬ್ಯಾಂಕ್ ನಲ್ಲಾದ್ರೂ ಜಾಯಿನ್ ಆಗ್ಬಹುದು ಯಾವ್ದೇ ಬ್ಯಾಂಕ್ ಆಗ್ಲಿ ಎಸ್ ಬಿ ಐ ಬ್ಯಾಂಕ್ ಆಗ್ಲಿ ಬೇರೆ ಯಾವ್ದೇ ಬ್ಯಾಂಕ್ ಆಗಿರ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೀವು ಪೋಸ್ಟ್ ಆಫೀಸ್ ನಲ್ಲಾದ್ರೂ ಅಕೌಂಟ್ ಓಪನ್ ಮಾಡಿ ಅಥವಾ ಬ್ಯಾಂಕ್ ನಲ್ಲಾದ್ರೂ ಓಪನ್ ಮಾಡಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸೇಮ್ ಇರುತ್ತೆ ಓಕೆ ಅದಕ್ಕೂ ಕೂಡ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಮೊಬೈಲ್ ನಂಬರ್ ನಾಮಿನಿ ಡೀಟೇಲ್ಸ್ ಬೇಕಾಗುತ್ತದೆ ನಾನು ಆನ್ಲೈನ್ ಅಲ್ಲಿ ಫಿಲ್ ಅಪ್ ಮಾಡ್ಕೊಂತೀನಿ ನನಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಆನ್ಲೈನ್ ಅಲ್ಲೇ ನಾಲ್ಕು ಸ್ಕೀಮ್ ಸ್ಕೀಮ್ಗೂ ಫುಲ್ ಡೀಟೇಲ್ಸ್ ಇರುತ್ತೆ ನೀವು ಆನ್ಲೈನ್ ಅಲ್ಲೇ ನೋಡಿ ಡೀಟೇಲ್ ಆಗಿ ಸ್ಕೀಮ್ ಗಳ ಬಗ್ಗೆ ತಿಳ್ಕೊಂಡು ನೀವು ಆನ್ಲೈನ್ ಅಲ್ಲಿ ಜಾಯಿನ್ ಆಗ್ಬಹುದು ಓಕೆ ನಿಮ್ಗೆ ಕಾರ್ಡ್ ಕೂಡ ಕೊಡ್ತಾರೆ ಈ ನಾಲ್ಕು ಸ್ಕೀಮ್ ಗೆ ಜಾಯಿನ್ ಆದ್ಮೇಲೆ ನಿಮ್ಗೆ ಕಾರ್ಡ್ ಕೂಡ ಕೊಡ್ತಾರೆ ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ ಕಾರ್ಡ್ ಆದ್ರೆ ನಿಮಗೆ ಅಲ್ಲಿ ಬ್ಯಾಂಕ್ ಅಲ್ಲಿ ಏನು ನಿಮಗೆ ಸಿಗುವುದಿಲ್ಲ ನೀವೇ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಆಗ ನಿಮ್ ಮನೆಗೆ ಪೋಸ್ಟ್ ಬರುತ್ತೆ ಅದು ಅಟಲ್ ಪೆನ್ಷನ್ ಯೋಜನೆ ಮತ್ತೆ ಇನ್ನು ಬೇರೆ ಮೂರ್ ಸ್ಕೀಮ್ ಇದಾವಲ್ಲ ನೀವ್ ಎಲ್ಲಿ ಜಾಯ್ನ್ ಆಗಿರ್ತೀರಾ ಅಲ್ಲಿ ಕಾರ್ಡ್ ನಿಮ್ಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ನಾಲ್ಕ್ ಪೆನ್ಶನ್ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್